すみません。 ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತು ಬಂದು ವಿಲೇಜ್ ವ್ಲಾಗ್ ಆಗಿರುತ್ತೆ ಸ್ನೇಹಿತರೆ ವಿಲೇಜಲ್ಲಿ ಎರಡನೇ ದಿನದ ವ್ಲಾಗ್ ಇದು ಸೊ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಅಮ್ಮನ ಮನೆ ಪಕ್ಕದಲ್ಲಿ ಹಾಕಿರುವಂಥ ಹೋಗಿ ಮಿಲ್ಗಳು ತುಂಬ ಚೆನ್ನಾಗಿ ಹೋಗ್ಬಿಟ್ಟಿತ್ತು ಸೊ ಹಾಗೆಯೇ ಕ್ಯಾಪ್ಚರ್ ಮಾಡಿದೆ ಇವತ್ತು ಬೆಳಗ್ಗೆ ಒಂದು ಆರೂವರೆ ಆಗಿದೆ ಟೈಮು ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ ಹೊರಗಡೆ ಬರೋದಕ್ಕೆ ಆಗಲ್ಲ ಅಷ್ಟು ಚಳಿ ಇದೆ ವೆದರು ತುಂಬಾ ಒಂದು ಚಿಲ್ಡಾಗಿತ್ತು ಆಗಿತ್ತು ಅಂತ ಹೇಳ್ಬೋದು ಸೊ ಬ್ಯಾಂಗ್ಳೂರಿಗೆ ಬಂದರೆ ಇಷ್ಟೊಂದು ಚಳಿ ಕಾಣಿಸ್ಕೊಡಲ್ಲ ಬಟ್ ಊರ ಕಡೆ ಹೋದರೆ ತುಂಬ ಚಳಿ ಇರುತ್ತೆ ನೋಡಿ ಮಾರ್ನಿಂಗ್ ವ್ಯೂ ಈ ರೀತಿ ಇದೆ ಸೊ ಮನೆ ಮುಂದೆ ಎಲ್ಲ ಫುಲ್ ಐಟಮ್ಸ್ಗಳು ಹಾಕ್ಬಿಟ್ಟಿದ್ದಾರೆ ಈ ಕೊಬ್ಬರಿ ಆಗಿರ್ಬೋದು ಮತ್ತು ನಮ್ಮ ಮನೆ ಕಟ್ಟಲಿಕ್ಕೆ ಮಾಡಿಸಿರುವಂಥ ಕಿಟಕಿ ಬಾಗಿಲು ಅದನ್ನೆಲ್ಲ ಇಟ್ಟಿರೋದ್ರಿಂದ ಆ ರೀತಿ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತಿದೆ ಸೊ ಇದೆಲ್ಲ ಖಾಲಿ ಆದಮೇಲೆ ಸಲ ನಾನು ಊರಿಗೆ ಹೋದಾಗ ಖಂಡಿತವಾಗ್ಲೂ ನಮ್ಮಮ್ಮನ ಮನೆ ಹೋಮ್ ಟೂರನ್ನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಬೆಳಗಿನ ವ್ಯೂ ಇದಾಗಿರುತ್ತೆ ಮೇನ್ ರೋಡ್ ಪಕ್ಕದಲ್ಲೇ ಮನೆ ಇದೆ ಸೊ ಹಾಗೆ ಸ್ನಾನಕ್ಕೆ ನೀರು ಕೂಡ ಈಗ ಕಾಯ್ತಾ ಇದೆ ಸೊ ಬನ್ನಿ ಸ್ನೇಹಿತರೆ ಇವಾಗ ನಾನು ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದ್ದೆ ಸೊ ಹೇಗೆ ಮಾಡಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಟೊಮೆಟೊ ಭಾತ್ ರೆಸಿಪಿನೇ ಅಂತ ತೋರಿಸ್ತೀನಿ ಸೊ ಮೊದಲು ನೀವು ನೋಡ್ಬೋದು ಇಲ್ಲಿ ಕುಕ್ಕರ್ಗೆ ಎಣ್ಣೆ ಮತ್ತು ಸಾಸಿವೆ ಹಾಗೆ ಕರಿಬೇವು ಚಕ್ಕೆ ಮೊಗ್ಗು ಮತ್ತು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ವ್ಯೂವನ್ನ ನಿಮಗೆ ತೋರಿಸಿ ಆನಂತರ ನಾನೀಗ ಕಿಚನಿಗೆ ಬಂದಿದ್ದೀನಿ ಸೊ ಫಸ್ಟ್ ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಟೊಮೆಟೊ ಹಾಕಿ ಫ್ರೈ ಇದ್ದೀನಿ ನಾನೇನಾದರೂ ಊರಿಗೋದೆ ಅಂತಂದರೆ ನಮ್ಮ ಅಮ್ಮನಿಗೆ ಎಕ್ಸ್ಪೆಷಲಿ ನಾನು ಮಾಡೋವಂಥ ಪಲಾವು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನೀನೇ ಮಾಡು ಅಂತ ಹೇಳ್ತಾರೆ ಸೊ ನಾನೇ ಇವತ್ತು ಟಿಫನನ್ನು ಮಾಡಿದ್ದು ಇಲ್ಲಿ ನೋಡ್ಬೋದು ನೀವು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ರುಬ್ಬೋದಿಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಹಸಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಸಾಂಬಾರ್ ಪೌಡರು ಇಷ್ಟು ಹಾಕಿ ಫ್ರೈ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೀನ್ಸು ಒಂದೇ ಒಂದು ಗೆಡ್ಡೆ ಕ್ಯಾರೆಟು ಇಷ್ಟು ಹಾಕಿದ್ದೀನಿ ಟೊಮೆಟೊ ಭಾತ್ಗೆ ಕ್ಯಾ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಷ್ಟನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಆದ ನಂತರ ನಾವಿಲ್ಲಿ ಏನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯೋಷ್ಟು ಹಸಿ ಬಟಾಣಿ ಹಾಕಿದ್ದೀನಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನ ಮಿಸ್ ಮಾಡೋ ಹಾಗೆ ಇಲ್ಲ ಎಲ್ಲ ರೆಸಿಪಿಗಳ್ಗೂ ಇದನ್ನು ಸೇರಿಸಬೇಕು ಅಂತ ಅನಿಸುತ್ತೆ ಸೊ ಹಾಗೆಯೇ ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ಟೊಮೆಟೊ ಬಾತ್ ಅಂತ ಸೊ ನೋಡಿ ಈಗ ಕುದಿ ಬರ್ತಾ ಇದೆ ಸ್ವಲ್ಪ ಆದಷ್ಟು ಇರಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಕುದಿ ಬಂದ ಆದ ನಂತರ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಬಂದು ಮನೆಯಲ್ಲೇ ಬೆಳೆದಿರೋವಂಥ ಅಕ್ಕಿ ಸೊ ನಾನಿಲ್ಲಿ ಯಾವುದೇ ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು ಏನೋ ಯೂಸ್ ಮಾಡಿಲ್ಲ ಮಾಮೂಲಿ ಮನೆಯಲ್ಲೇ ಬೆಳೆದಿರೋವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಪಾವಷ್ಟು ಅಕ್ಕಿ ಹಾಕಿದ್ದೀನಿ ಸ್ನೇಹಿತರೆ ಇದಕ್ಕೆ ಎರಡರಷ್ಟು ಮೂರು ಪಾವು ಅಕ್ಕಿ ಅಂತಂದರೆ ಒಂದು ಮೂರು ಲೋಟ ಅಕ್ಕಿದ್ರೆ ಆರು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಶಿಲ್ ಹಾಕ್ಸಿದ್ರೆ ರುಚಿಯಾಗಿರುವಂಥ ಟೊಮೆಟೊ ಬಾತ್ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಸಖತ್ ಇಷ್ಟ ಆಯಿತು ಎಲ್ರಿಗೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನೀವು ಕೂಡ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲಿ ಹಾಕಿಸ್ಕೋತೀನಿ ಸೊ ಇಲ್ಲಿಗೆ ಟೊಮೆಟೊ ಬಾತ್ ರೆಸಿಪಿ ಕೂಡ ರೆಡಿಯಾಯಿತು ಹಾಗೆಯೇ ಈಗ ಟಿಫನ್ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕುಕ್ಕರನ್ನು ಇಟ್ಬಿಟ್ಟು ಈಗ ಹೊರಗಡೆ ಹಾಲಲ್ಲಿ ಬಂದಿದ್ದೀನಿ ನಾನೀಗ ವಿಂಡೋಸ್ನೆಲ್ಲ ತೆಗೆದು ಸ್ವಲ್ಪ ಈ ಕ್ಲೌಡಿ ಕ್ಲೈಮೇಟ್ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮನೆ ಒಳಗಡೆ ಬೆಳಕು ಕಡಿಮೆ ಆಗುತ್ತೆ ಸೊ ಹಾಗಾಗಿ ವಿಂಡೋಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ ಈಗ ಸಮಯ ಬಂದು ಏಳುವರೆ ಆಗಿದೆ ಸ್ನೇಹಿತರೆ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ ಸೊ ಆ ಟೈಮಲ್ಲಿ ವಿಂಡೋಗಳನ್ನು ಓಪನ್ ಮಾಡಿದ್ರೆ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಒಳಗಡೆ ಬರುತ್ತೆ ಅಂದ್ಬಿಟ್ಟು ಅಷ್ಟೇ ಸೊ ನೋಡ್ಬೋದು ಲಕ್ಷ್ಯ ಮತ್ತು ಅವ್ರ ಪಪ್ಪ ಇಬ್ಬರು ಕೂತ್ಕೊಂಡು ಅರಟ್ಟೆ ಹೊಡಿತಾ ಇದ್ದಾರೆ ಹಾಗೆ ನಾನೀಗ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ ಈಗ ಟೈಮ್ ಬಂದು ಒಂದು ಏಳುವರೆ ಆಗಿದೆ ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಈಗ ಟಿಫನ್ಗೂ ಇಟ್ಟಿದ್ದೀನಿ ಇನ್ನೇನು ಕೆಲಸ ಇಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಕಸನ ಗುಡಿಸ್ಕೊತಾ ಇದ್ದೀನಿ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುವಂಥ ವಸ್ತುಗಳನ್ನೆಲ್ಲ ನೀಟಾಗಿ ಒಂದು ಕಡೆ ಎಲ್ಲ ಇಟ್ಬಿಟ್ಟು ನೆಕ್ಸ್ಟು ಮತ್ತೆ ಮಕ್ಕಳಿದ್ರು ಅಂತಂದರೆ ಅದು ಇದು ಆ ಕಡೆ ಈ ಕಡೆ ತೊಗೊಂಡಿರ್ತಾರೆ ವಸ್ತುಗಳನ್ನು ಆ ಕಡೆ ಈ ಕಡೆ ಇಟ್ಟಿರ್ತಾರೆ ಸೊ ಇದನ್ನೆಲ್ಲ ರೆಡಿ ಸರಿ ಮಾಡಿ ನಾನೀಗ ಕಸ ಗುಡಿಸ್ಕೊತಾ ಇದ್ದೀನಿ ಹಾಗೆ ಅಮ್ಮ ಹೂ ಕಿತ್ಕೊಂಬಂದು ಇಡ್ತಾಯಿದ್ದಾರೆ ಹಾಗೆ ನಮ್ಮಪ್ಪ ಬಂದ್ಬಿಟ್ಟು ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿದ್ದಾರೆ ತರಕಾರಿಗಳಾಗಿರ್ಬೋದು ಮನೆಗೆ ಬೇಕಾಗಿರುವಂಥ ಸಾಮಾನು ಇದನ್ನೆಲ್ಲ ತೊಗೊಂಡ್ಬರ್ಬೇಕಲ್ವಾ ಸೊ ಹಾಗಾಗಿ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಒಂದು ಫೈವ್ ತರ್ಟಿಗೆಲ್ಲ ಎದ್ದು ಅವರು ಮಾರ್ಕೆಟ್ಗೆ ಹೋಗಿದ್ರು ನಾನೀಗ ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ಆಗಿದೆ ಅಮ್ಮ ನೋಡ್ಬೋದು ಬಾಗಿಲು ಒರೆಸ್ಬಿಟ್ಟು ರಂಗೋಲಿ ಹಾಕಿ ಹಾಗೆ ಇವಾಗ ಕು ಅರಿಶಿನ ಕುಂಕುಮನ ಇಡ್ತಿದ್ದಾರೆ ಇದು ತುಂಬ ದೊಡ್ಡದಾದಂಥ ಮನೆ ಬಟ್ ಹಿಂಗಾಗ್ಬಿಟ್ಟಿದೆ ಅಂದರೆ ಈ ಮನೆ ಸಾಲ್ತಾನೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಮನೆ ಮುಂದೆ ತುಂಬ ಜಾಗ ಚೆನ್ನಾಗಿದೆ ಆದ್ರೂ ಸ್ವಲ್ಪ ಕೊಬ್ಬರಿ ಆಗಿರ್ಬೋದು ಅದು ಇದು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತದೆ ಅಷ್ಟೇ ಸೊ ನೋಡ್ಬೋದು ಲಕ್ಷ್ಯ ಹೋಗ್ಬಿಟ್ಟು ಆ ನಾಯಿನಂತೂ ತುಂಬಾ ಅನ್ನಿಸ್ತಾಳೆ ಓಡಿಸ್ತಾ ಇರ್ತಾಳೆ ಯಾವಾಗಲೂ ಕೋಲ್ ತಂಡ ಹೊಡಿಯೋದು ಈ ಥರ ಎಲ್ಲ ಮಾಡ್ತಾಳೆ ಪಾಪ ಅದು ಏನು ಮಾಡೋದಿಲ್ಲ ಸಖತ್ತು ಕ್ಯೂಟ್ ಕ್ಯೂಟಾಗಿ ಆಡ್ತಿರುತ್ತೆ ಇವಳು ಹೋಗಿ ಅದನ್ನು ಓಡಿಸೋದು ಅದನ್ನು ಕೀಟ್ಲೆ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಸೊ ನೋಡ್ಬೋದು ನೀವು ಈಗ ಅಡಿಕೆಗಳು ಈ ಮಿಷನ್ಗೆ ಕೊಟ್ಟಿರುವಂಥ ಅಡಿಕೆ ಒಂದಷ್ಟು ಬಲ್ತಿರುತ್ತೆ ಅದನ್ನೆಲ್ಲ ಅಮ್ಮ ಹಾಗೆ ಒಣಗಾಕಿದ್ದಾರೆ ಮತ್ತೆ ಒಳಗಡೆ ಬಂದರೆ ಎಲ್ಲ ಆಯಿತು ಅಮ್ಮ ಬಾಕ್ಸಿಗೆ ಹಾಕಿದ್ದಾರೆ ನಮಗೆ ಟಿಫನ್ನ ನಾವೀಗ ತೋಟಕ್ಕೆ ಕೊಡೋ ಅಂಥ ಟೈಮು ಸೊ ನೀರು ಟಿಫನ್ನು ಎಲ್ಲ ತೊಗೊಂಡು ಬ್ಯಾಗನ್ನು ರೆಡಿ ಮಾಡಿಕೊಂಡು ಅಪ್ಪ ಮಾರ್ಕೆಟ್ಗೆ ಹೋಗಿದ್ದವರು ಬಂದ್ರಲ್ವ ಸೊ ಅಮ್ಮ ಎಲ್ಲ ತರಕಾರಿಗಳನ್ನೆಲ್ಲ ನೀಟಾಗಿ ತೆಗೆದಿಡ್ತಾಯಿದ್ರು ಸೊ ನಾನು ಇವಾಗ ತೋಟಕ್ಕೆ ಹೋಗ್ತಾಯಿದ್ದೀನಿ ಈಗ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಈ ಊರಲ್ಲಿ ಅಳಸಿನಕಾಯಿ ಇದೆಲ್ಲ ಕಾಮನ್ ಆಗಿ ಸಿಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಹೋಗಿದ್ವಲ್ವ ಹಂಗಾಗಿ ಅಲಸಿನಕಾಯಿನ ಕೊಚ್ತಿದ್ದಾರೆ ಅಲಸಿನಕಾಯಿ ಸಾಂಬಾರು ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಅಂತ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನಮ್ಮದ್ರಲ್ಲಿ ಇದೆ ಅಳಸಿನಕಾಯಿ ಈ ಟೈಮಲ್ಲಿ ಅಳಸಿನಕಾಯಿ ತುಂಬಾ ರೇರ್ ಅಂತ ಹೇಳ್ಬೋದು ಆದ್ರೂ ನಮ್ಮ ಮರದಲ್ಲಿ ಒಂದು ಎರಡು ಮೂರು ಇತ್ತು ಅಂತ ಅನಿಸುತ್ತೆ ಅಪ್ಪ ಒಂದು ತೊಗೊಂಬಂದ್ಬಿಟ್ಟು ಅದನ್ನು ಕಟ್ ಮಾಡಿ ಕೊಡ್ತಿದ್ದಾರೆ ಸಾಂಬಾರ್ಗೋಸ್ಕರ ಹಾಗೆ ಮರದಲ್ಲಿ ನೋಡ್ಬೋದು ನೀವು ಅವರೆಕಾಳು ಕಾಳು ಕೂಡ ಬಿಡಿಸ್ಬಿಟ್ಟು ಕೊಟ್ಟಿದ್ದಾರೆ ಅಮ್ಮ ಮತ್ತು ಅಪ್ಪಾಜಿ ಇಬ್ಬರು ಕೂತ್ಕೊಂಡು ಅವರೆಕಾಳನ್ನ ಕಾಳನ್ನ ನೆಕ್ಸ್ಟ್ ನಾವು ಬರ್ಬೋದು ತೋಟಕ್ಕೆ

ನಾವು ಬಂದಿದ್ದು ಹೇಳ್ಬೇಕಂದ್ರೆ ಈ ಅಡಿಕೆ ಗಿಡಕ್ಕೆ ನೀರು ಬಿಟ್ಟವಣ್ಣ ತುಂಬ ಬಿಸಿಲಿದೆ ಉಕ್ಕೆ ಎಲ್ಲ ಸೊ ಅದಕ್ಕೆ ನೀರು ಬಿಟ್ಟವಣ್ಣ ಅಂತ ಬಂದಿದ್ದು ಬಟ್ ಇವತ್ತು ಕರೆಂಟೇ ಹೋಯ್ತು ಆದ್ರೂ ಬರಬಹುದು ಕರೆಂಟು ವೇಟ್ ಮಾಡೋಣ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದಾರೆ ಇವರು ಈಗ ಪೇಟೆ ಹುಡುಗ ಹಳ್ಳಿ ಲೈಫ್ ಪೇಟೆ ಹುಡುಗನ ಹಳ್ಳಿ ಲೈಫ್ ಅಲ್ಲಿ ಹಳ್ಳಿ ಹುಡುಗನ ಪೇಟೆ ಲೈಫ್ ನಿಂದು ನಂದು ಎರಡು ಆಗಿದೆ ಹಳ್ಳಿ ಹುಡುಗ ಪೇಟೆ ಲೈಫ್ ಆಯ್ತು ಪೇಟೆ ಹುಡುಗ ಹಳ್ಳಿ ಲೈಫ್ ಆಯ್ತು ಫಸ್ಟ್ ಹಳ್ಳಿ ಹುಡುಗ ಪೇಟೆ ಹಳ್ಳಿ ಹುಡುಗ ಆಗಿದೆ ಆಮೇಲೆ ಸ್ವಲ್ಪ ದಿವಸ ಪೇಟೆ ಹುಡುಗ ಅದೇ ಸ್ವಲ್ಪ ಮತ್ತೆ ಹಳ್ಳಿ ಹುಡುಗರಿ ಕೇಳಿಸ್ಕೊಂಡ್ರಲ್ಲ ಪೇಟೆ ಹುಡ್ಗನ ಹಳ್ಳಿ ಲೈಫ್ ಅಲ್ವಂತೆ ಫಸ್ಟ್ ಹಳ್ಳಿ ಹುಡುಗ ಆಮೇಲೆ ಪೇಟೆ ಹುಡುಗ ಈಗ ಮತ್ತೆ ರಿಟರ್ನ್ ಪೇಟೆ ಹುಡುಗನ ಹಳ್ಳಿ ಲೈಫ್ ಅಲ್ವಾ ನಮ್ಮ ನಮ್ಮಅಮ್ಮ ಊಟ ಕೂಡ ಕೊಟ್ಕಳ್ಸಿಯಾರಿ ಎಷ್ಟೊತ್ತಾಗುತ್ತೋ ಏನೋ ಬರೋದು ಊಟ ಮಾಡ್ರಿ ಮಧ್ಯಾಹ್ನ ಬರೋಷಲ್ಲಿ ಊಟ ಕೂಡ ಕೊಟ್ಕಳ್ಸಿಯಾರ ಹಂಗೆ ಇವತ್ತು ಊರಲ್ಲಿ ನಾಗರಬ್ಬ ಸೊ ನಾಗರಹಬ್ಬಕ್ಕೆ ನಾವಿಲ್ಲ ಬಿಟ್ಟು ಬಂದಿದ್ದೀವಿ ಆಡು ನಾಗರಬ್ಬ ಮಾತಾ ಇರಲಿ ಆಮೇಲೆ ಹೋಗೋಣ ಊರಲ್ಲಿ ಇನ್ನೂ ಕೆಲಸ ಇದೆ ನಾಳೆ ಕೂಡ ಕೆಲಸ ಇದೆ ಬಟ್ ಡೈಲಿ ಕೆಲಸ ಇದ್ದೇ ಇರುತ್ತೆ ಈ ಹೊಲ ತೋಟದಲ್ಲಿ ಕೆಲಸ ಅಂತಂದರೆ ಸ್ನೇಹಿತರೆ ಅಷ್ಟು ಸುಲಭ ಅಲ್ಲ ಮಾಡೋದು ಇಲ್ಲೋ ಕುತ್ಕೊಂಡು ಹೇಳ್ದಂಗಲ್ಲ ರೈತರ ಜೀವನ ತುಂಬ ಕಷ್ಟ ನೋಡಿ ಫುಲ್ ಫಾರ್ಮರ್ ನಮ್ಮ ಮನೆಯವರು ರೀ ಆ ತೊಗೊಲ್ ತಗೊಂಡೋಗ್ರಿ ತಲೆ ಕಟ್ಟ ಹಾಂ ಮುಂದಕ್ಕೆ ಅಷ್ಟಲ್ಲೂಪರ್ ನೋಡಿ ಈಗ ಕಾಣಿಸ್ತಾರೆ ಅವಾಗ ಹೆಂಗ್ ಕಾಣಿಸ್ತಾ ಇದ್ರು ಅಂತ ಹೇಳಿ ಹ್ಮ್ 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 ಅವಾಗಿಂದ ನೀರ್ ಬಿಡ್ತಾ ಇದ್ವಿ ಬಟ್ ನೀರ್ ಬಿಡುವಾಗೆಲ್ಲ ನಾನು ಫೋನ್ ಇಟ್ಕೊಂಡು ಓಡಾಡಕ್ಕಾಗಲ್ಲ ನೋಡ್ದವ್ರ ಏನಪ್ಪಾ ಎಮ್ಮ ಫೋನ್ ಇಟ್ಕೊಂಡು ಹಿಂಗಾತವ್ರೆ ಅಂತ ಅನ್ಕಂತಾರೇನೋ ಓಡಾಡಲ್ಲ ಸೊ ಏನ್ರೆ ಆಗಿದೆಯಾ ಕೆಲಸ ಈ ಥರ ಮೇಲೆ ಬರ್ದಿದ್ದಾರೆ ಈಗ ರಾಗಿ ನಾವು ಮೊಬೈಟ್ಗೆ ರಾಗಿ ಹಾಕ್ಬೇಕು ಲಾಸ್ಟ್ ಇಯರ್ ಮತ್ತೆ ಅದರಿಂದ ಮುಂದಿನ ವರ್ಷದಲ್ಲಿ ಹಂಗೆ ಇಟ್ಟಿದ್ವಿ ಸೊ ಮೊಬೈಟ್ ಅಂತ ಓಪನ್ ಆಗುತ್ತೆ ಇವಾಗ ಜನ್ವರಿನಲ್ಲಿ ಅದು ಹಾಕ್ಬೇಕು ಅಂದ್ಬಿಟ್ಟು ಈಗ ವಾಣಿಗೆ ಬರ್ಸ್ಕೊಂಡಿದ್ರೆ ಎಫ್ ಐ ಡಿ ಎಫ್ ಐ ಡಿ ಮಾಡ್ಕೊತಿದ್ದಾರೆ ಇದನ್ನು ನಾವು ಎಫ್ ಐ ಡಿ ಆಗಿದೆ ಒಂದು ಎರಡು ಎಕರೆಗೆ ಟ್ವೆಂಟಿ ಕ್ವಿಂಟಲಾ ಒಂದು ಎಕರೆಗೆ ಹತ್ತು ಕ್ವಿಂಟಲ್ ಹಾಕ್ಬೋದು ಯಾರಾದರೂ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಡಿ ನಿಮ್ಮ ಕೃಷಿ ಕೃಷಿ ಇಲಾಖೆಲಂತೆ ಕೃಷಿ ಇಲಾಖೆ ಮಾಡ್ಕೊಡ್ತಾರಂಥದ್ದನ್ನು ಎಫ್ ಐ ಡಿ ಮಾಡಿಸ್ಕೊಂಡು ಅಲ್ಲಿಂದ ಬ್ಯಾಂಕಿಗೆ ಹೋಗ್ಬಿಟ್ಟು ಅದದು ನೀವು ಎಫ್ ಐ ಡಿನ ಎನ್ ಪಿ ಐ ಸಿ ಎನ್ ಪಿ ಐ ಸಿ ಇನ್ಬಿಟ್ಟೇನೋ ಮಾಡಿಸ್ಬೇಕು ನಾಳೆ ಹೋಗ್ಬೇಕು ನಾಳೆ ಹೋಗಿ ಅದನ್ನು ಮಾಡಿಸ್ಬಿಟ್ರೆ ನಿಮಗೆ ಯಾವಾಗ ಮೊಬೈಲ್ ಓಪನ್ ಆಗುತ್ತೆ ಆವಾಗ ನಾವು ಆರಾಮಾಗಿ ಓಕೆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಈಗ ನೀರು ಬಿಡಲಿಕ್ಕೆ ಅಂದ್ಬಿಟ್ಟು ಮನೆಯವರು ಈಗ ಈ ಗುಣಿ ಮಾಡ್ತಿದ್ದಾರೆ ಸಸಿಗಳಿಗೆ ತುಂಬ ಬಿಸಿಲಿರೋ ಕಾರಣ ಈ ಅಡಿಕೆ ಸಸಿಗಳು ಬಿಸಿಲು ಜಾಸ್ತಿ ಆದಷ್ಟು ಜಾಸ್ತಿ ದಿನ ತಡೆಯೋದಿಲ್ಲ ಸೊ ಹಾಗಾಗಿ ಒಂದು ವಾರ ಅಥವಾ ಹದಿನೈದು ದಿವ್ಸಕ್ಕೊಂದ್ಸಲ ನೀರು ಹಾಯಿಸಲೇಬೇಕು ಕಂಪಲ್ಸರಿ ಸೊ ನಾವು ಈ ಸಲ ಉಕ್ಕೆ ಹೊಡ್ಸಿರೋದ್ರಿಂದ ನಾವು ಮಾಡಿರುವಂಥ ಎಲ್ಲ ಹೊಟ್ಟೋಗಿತ್ತು ಸೊ ಹಾಗಾಗಿ ಮತ್ತೆ ಈ ರೀ ಈ ರೀತಿದ ಗುಣಿಗಳನ್ನ ಮಾಡ್ತಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದೊಡ್ಡವಾಗವ್ರಿಗೂ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ ತೋಟ ಆಗಿರ್ಬೋದು ಹೊಲ ಆಗಿರ್ಬೋದು ಯಾವುದೇ ಆದರೂ ಅಷ್ಟೇ ಸೊ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಅವ್ರಿಗೆ ಯಾವಾಗಲೂ ಕ್ಲೀನಾಗಿರಬೇಕು ಆ ಥರ ಇದು ಮಾಡ್ತಾರೆ ಸೊ ಹಾಗಾಗಿ ನಮಗೆ ಯಾವಾಗ ರಜೆ ಸಿಗುತ್ತೋ ಆವಾಗ ಹೋಗ್ಬಿಟ್ಟು ನಾವು ಈ ಥರ ಕೆಲಸಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ನಮಗೆ ನಮ್ಮ ಕೆಲಸನ ನಾವೇ ಮಾಡಬೇಕು ಆ ಹಾಳುಗಳ್ಗೆ ಹೇಳ್ತು ಅಂತಂದರೆ ಅವರು ನಾವು ಹೇಳಿದ ರೀತಿ ರೀತಿ ಮಾಡೋದಿಲ್ಲ ಮತ್ತು ಅವ್ರನ್ನ ನೋಡ್ಕೊಂಡು ನಾವೊಬ್ಬರು ನಿಂತ್ಕೋಬೇಕು ಅದನ್ನೆಲ್ಲ ಮಾಡೋದ್ರ ಬದಲು ಆರಾಮಾಗಿ ನಾವೇ ಹೋಗ್ಬಿಟ್ಟು ಒಂದು ಟೂ ತ್ರೀ ಡೇಸ್ ಇತ್ತು ಅಂತಂದರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡಿಕೊಂಡು ಬರ್ಬೋದು ಅಂತ ಅಷ್ಟೇ ಸೊ ನೋಡ್ಬೋದು ಈ ಗಿಡಗಳ ಬಡ್ಡೇನಲ್ಲಿ ಹುಟ್ಟಿರುವಂಥ ಹುಲ್ಲು ಅದೆಲ್ಲ ಈಗ ಟ್ಯಾಕ್ಟ್ರಲ್ಲಿ ಹೊಡೆಯುವಾಗ ಸಿಗೋದಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಕಿತ್ಬಿಟ್ಟು ಈಗ ಗುಣಿ ಮಾಡ್ತಿದ್ದಾರೆ ಕೆಲಸ ಮಾಡ್ಬೋದು ಬಟ್ ಬಿಸಿಲು ಅಂದರೆ ಬಿಸಿಲು ಭಯಂಕರ ಬಿಸಿಲು ನಾವಂತೂ ಯಾವಾಗಲೂ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇರ್ತೀವಿ ಬಟ್ ಹೋಗ್ಬಿಟ್ಟು ಅಲ್ಲಿ ಬಿಸಿಲಿಗೆ ಹೋಯ್ತು ಅಂತಂದರೆ ಮೈಯೆಲ್ಲ ಉರಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗನೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಆ ಥರ ಎಲ್ಲ ಏನು ಮನೆಯಲ್ಲಿ ಕುತ್ಕೊಳ್ಳೋ ಥರ ಏನು ಇದು ಮಾಡೋದಿಲ್ಲ ನಾನು ಕೂಡ ಹಸ್ಬೆಂಡ್ ಜೊತೆ ಹೋಗ್ತೀನಿ ಅವ್ರಿಗೆ ಅವ್ರ ಕೆಲಸದಲ್ಲಿ ನಾನು ಕೂಡ ಎಲ್ಪ್ ಮಾಡ್ತೀನಿ ಈಗ ನೋಡ್ಬೋದು ಕರೆಂಟ್ ಬಂತು ಒಂದು ತ್ರೀ ಟು ಫೋರ್ ಟೈಮ್ಸ್ ಹೋಯಿತು ಅಂತ ಹೇಳ್ಬೋದು ಕರೆಂಟ್ ಅಂತೂ ಒಬ್ಬರೇ ಹೋಯ್ತು ಅಂತಂದರೆ ತುಂಬ ಕಷ್ಟ ಆಗಿಬಿಡತ್ತೆ ಅವ್ರಿಗೆ ಸೊ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಹೋಗ್ತೀನಿ ತೋಟಕ್ಕೆ ನನ್ನ ಕೈಲಿ ಏನಾಗುತ್ತೆ ಅವ್ರಿಗೆ ಹೆಲ್ಪ್ ಮಾಡೋಷ್ಟು ನಾನು ಹೆಲ್ಪ್ ಮಾಡ್ತೀನಿ ನನ್ನ ಆಗಿರುವಂಥ ಕೆಲಸಗಳನ್ನ ಮಾಡ್ತೀನಿ ಬೇರೆಯವ್ರನ್ನ ನೆಚ್ಕೊಂಡು ಬೇರೆಯವ್ರ ಮೇಲೆ ಡಿಪೆಂಡಾಗಿ ನಾವು ಯಾವತ್ತೂ ರೈತರಾಗಿರೋರು ಕೆಲಸ ಮಾಡಲೇಬಾರ್ದು ಸ್ನೇಹಿತರೆ ಅವ್ರು ಏನು ಅಂದ್ಕೊಂತಾರೆ ಅಂದರೆ ನನ್ನ ಮೇಲೆ ಡಿಪೆಂಡ್ ಆಗಿದರೆ ನಾನು ಎಷ್ಟು ಹಣ ಕೇಳಿದ್ರು ಕೊಡ್ತಾರೆ ಮತ್ತು ನಾವು ಹೋಗಿ ಕೆಲಸ ಮಾಡ್ಕೊಡ್ತೀವೋ ಅವಾಗ ಕೆಲಸ ಮಾಡಿಸ್ಕೋತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಅವರು ಬಂದುಬಿಟ್ಟಿರ್ತಾರೆ ಸೊ ಅದಕ್ಕೆ ಹೇಳೋದು ಆದಷ್ಟು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಆಗ ಅವ್ರಿಗೆ ಸ್ವಲ್ಪ ಅವ್ರ ಬೆಲೆ ಏನು ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ ಸೊ ಎಷ್ಟು ಸಲ ಕರೆದ್ರೂ ಈ ಕೆಲಸದವರು ಬರೋದೇ ಇಲ್ಲ ಸೊ ನಾವು ಇತ್ತೀಚೆಗೆ ನಾವು ಯಾರಿಗೂ ಹೇಳೋದಕ್ಕೆ ಹೋಗಲ್ಲ ನಮ್ಮ ಕೆಲಸ ಏನಿದೆ ಅದನ್ನು ನಾವೇ ಹೋಗಿ ಮಾಡ್ಕೊಂಬಂದ್ಬೇಡ ಅಂತ ನಾವೇ ಮಾಡ್ತಾಯಿರ್ತೀವಿ ಅಷ್ಟೇ ಕವರ್ ಮಾಡ್ಕೊಂಡಿದ್ದೀನಿ ಹೆವಿ ಬಿಸಿಲು ಸೊ ಹಸ್ಬೆಂಡಲ್ಲಿ ನೀರು ಬಿಡ್ತಿದ್ದಾರೆ ನಾನು ಬಂದು ಇವಾಗ ತೊಟ್ಟಿ ತೊಳೀಬೇಕು ತೊಳೆದ್ಬಿಟ್ಟು ನೀರು ಫಿಲ್ ಮಾಡ್ತೀನಿ ನೀರು ಖಾಲಿಯಾಗಿದೆ ಸೊ ಕರೆಂಟ್ ಬಂತು ಇವಾಗ

ನಾವು ಇದರಲ್ಲಿರೋವಂಥ ನೀರನ್ನು ಯಾವಾಗಲೂ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಪಾಚಿ ಬಂದ್ಬಿಟ್ಟಿರುತ್ತೆ ಸೊ ನಾವು ಹೋದಾಗ ಕೈಕಾಲು ತೊಳಿಲಿಕ್ಕೆ ಏನೋ ಒಂದು ಊಟ ಮಾಡಿರ್ತೀವಿ ಅದು ಪಾತ್ರೆ ತೊಳ್ಕೊಬೇಕು ಅಥವಾ ಕೈ ತೊಳ್ಕೊಬೇಕು ಈ ರೀತಿ ಎಲ್ಲ ಬೇಕು ಅಂತಂದಾಗ ಒಂದು ಪುಟಾಣಿದೊಂದು ತೊಟ್ಟಿನ ಇಟ್ಕೊಂಡಿದೀವಿ ಸೊ ಹಾಗಾಗಿ ಅದು ಸ್ವಲ್ಪ ಗಲೀಜಾಗಿತ್ತು ಲಾಸ್ಟ್ ಟೈಮ್ ಹೋದಾಗ ತೊಳೆದ್ಬಿಟ್ಟು ನೀರು ಬಿಟ್ಟು ಬಂದಿದ್ವಿ ಅದರಲ್ಲಿ ನೀರೆಲ್ಲ ಹೀಗೋಗಿ ಸ್ವಲ್ಪ ನೀರು ಉಳ್ದಿತ್ತು ಹಾಗೆಯೇ ಸ್ವಲ್ಪ ಪಾಚಿ ಬಂದ್ಬಿಟ್ಟಿತ್ತು ಸೊ ಅದನ್ನು ತೊಳೆದ್ಬಿಟ್ಟು ಹಾಗೆ ನೀರು ಬಿಡೋಣ ಅಂದ್ಬಿಟ್ಟು ಬಂದೀನಿ ನೋಡ್ಬೋದು ಸಖತ್ ಭಾರ ಇದೆ ತೊಟ್ಟಿ ತುಂಬಾ ಭಾರ ಇದೆ ನೋಡಿ ಹಿಂಗೋ ಮಾಡಿ ಸಾಹಸ ಮಾಡಿ ನಾನೇ ಅದನ್ನು ಚೆಲ್ಬಿಟ್ಟೆ ಮತ್ತು ಅವ್ರನ್ನ ಕಳಿಸೋದು ಅವರು ಒಂದು ಅಷ್ಟೊತ್ತು ಆಗುತ್ತೆ ಮತ್ತೆ ಕರೆಂಟ್ ಹೋಗುತ್ತೆ ಅಂತ ಒಂದು ಇದಕ್ಕೆ ನಾನೇ ತೊಳೆದ್ಬಿಟ್ಟು ನಾನೇ ಹಾಕ್ತೀನಿ ನೀವು ನೀರು ಬಿಡಿ ಅಂತ ಹೇಳ್ಬಿಟ್ಟು ನಾನು ಈಗ ಬಂದೆ ನೋಡ್ಬೋದು ಇಲ್ಲಿ ಕ್ಯಾಪನ್ನು ಓಪನ್ ಮಾಡಿದೆ ಫುಲ್ ಫೋರ್ಸಾಗಿತ್ತಲ್ಲ ನೀರು ನೋಡಿ ಫೋರ್ಸಾಗಿ ಬರ್ತಾ ಇತ್ತು ಸೊ ಹಾಗಾಗಿ ಬಟ್ಟೆ ಎಲ್ಲ ನೆನೆಸ್ಕೊಂಡ್ಬಿಟ್ಟೆ ತುಂಬಾ ಫೋರ್ಸಾಗಿದ್ದಾಗ ನೀರು ಬಿಡೋದು ತುಂಬಾ ಕಷ್ಟ ಮತ್ತು ಇಲ್ಲಿಂದ ಇಲ್ಲೊಂದು ಪುಟಾಣಿ ಪೈಪ್ ಬೇಕಾಗುತ್ತೆ ಸೊ ಅಷ್ಟು ಅಳತೆ ಪೈಪ್ ಯಾವುದೂ ಇಲ್ಲ ಸೊ ಹಾಗಾಗಿ ಕೈಯಿಂದ ಈ ರೀತಿ ಹಿಡ್ದು ಈ ಒಂದು ಸ್ಪ್ರಿಂಕ್ಲರ್ ಜೆಟ್ ಪೈಪಲ್ಲಿ ಏನು ಬರುತ್ತೋ ಆ ರೀತಿ ಬರೋ ಥರ ಈ ಒಂದು ತೊಟ್ಟಿಗೆ ನೀರನ್ನು ಬಿಡ್ತಾಯಿದ್ದೀನಿ ಅವತ್ತಂತೂ ಭಯಂಕರ ಬಿಸಿಲು ಅಂತ ಹೇಳ್ಬೋದು ಸೊ ಚಕ್ಕತ್ ಬಿಸ್ಲಿತ್ತು ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದು ಟೈಮು ಸೊ ಬಿಸಿಲಂತೂ ಹೆವಿ ಇತ್ತು ನೋಡಿ ಈ ಬಿಸಿಲಲ್ಲೂ ಕೂಡ ನಾವು ನೀರು ಇದ್ದೀವಿ ಸೊ ಫಸ್ಟ್ ಒಂದ್ಸಲ ಈ ರೀತಿ ಗುಣಿಗಳ್ನ ಮಾಡಿಬಿಟ್ಟು ನೀರು ಹಾಯಿಸಿದ್ರೆ ಇನ್ನು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಅಪ್ಪ ಹೋಗ್ಬಿಟ್ಟು ನೋಡ್ಕೊತಾರೆ ಈಗ ನಮ್ಮ ಒಂದು ಕೆಲಸನ ಅವ್ರನ್ನ ಮಾಡಿಕೊಡಿ ಅಂತ ನಾವು ಆಗೋದಿಲ್ಲ ನಮ್ಮ ಕೆಲಸ ನಾವೇ ಮಾಡಬೇಕು ಬಟ್ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅಂಥದ್ರಲ್ಲಿ ನಾವು ಬರೀ ಅವರಿಂದ ಹೆಲ್ಪ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅವ್ರಿಗೂ ವಯಸ್ಸಾಯಿತು ಪಾಪ ಅವ್ರ ಮನೆ ಕೆಲಸಗಳನ್ನು ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಸೊ ನಮ್ಮ ಮನೆಯ ಕೆಲಸ ನಮ್ಮ ತೋಟದ ಕೆಲಸ ಎಲ್ಲ ನೀವು ಮಾಡಿ ಅಂತ ನಾ ಅಪ್ಪಾಜಿಗೆ ನಾನು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಆದಷ್ಟು ಒಂದು ಟ್ವೆಂಟಿ ಡೇಸ್ ಒನ್ಸ್ ನಾವು ತೋಟಕ್ಕೆ ಹೋಗಿ ಏನಾದರೂ ಕೆಲಸ ಇತ್ತು ಅಂದರೆ ಮಾಡಿಕೊಂಡು ಬರ್ತೀವಿ ನೀವು ನೋಡಿ ಚೆನ್ನಾಗಿದೆ ಅರೆ ಸಾಹಸ ಅಂತ ಹೇಳ್ಬೋದು

ಅಪ್ಪ ಅವ್ರೊಬ್ರೇ ನೀರು ಬಿಡೋಕ್ಕಾಗಲ್ಲ ಇದ್ದೀವಿ ಬೆಳ್ಳಿರ್ತೀನಿ ಅವ್ರೊಬ್ರೇ ನೀರು ಬಿಡ್ತಾ ಹೋದರೆ ಫುಲ್ ನೋಡ್ಕೊಂಡು ಹೊಡ್ಕೊಂಡು ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡುತ್ತೆ ಸೊ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ ಈಗ ನಮ್ಮ ಟ್ಯಾಂಕ್ ಏನಿದೆ ಅದಕ್ಕೆ ನಾವು ವಾಟರ್ ಪ್ರೂಫಿಂಗ್ ಮಾಡ್ತಾಯಿದ್ವಿ ಸ್ನೇಹಿತರೆ ಇದಕ್ಕೆ ಒಂದು ಕೆ ಜಿ ಅಷ್ಟು ಮಾಮೂಲಿ ಸಿಮೆಂಟ್ ಎಂದೇ ಅದು ತೊಗೊಂಡಿದ್ದೀವಿ ಹಾಗೆಯೇ ಫಿಕ್ಸ್ ಇಟ್ ಅವ್ರದ್ದು ಅದು ಲಿಕ್ವಿಡ್ ಇದು ಸೊ ಲಿಕ್ವಿಡ್ ಹಾಕಿ ಅವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀರು ಹಾಕಿ ಈ ವಾಟರ್ ಪ್ರೂಫ್ ರೆಡಿ ಆಗುತ್ತೆ ಸೊ ಅದಕ್ಕೆ ಅವರು ಕಾಮಿಡಿ ಮಾಡ್ತಾಯಿದ್ರು ನಿನ್ ಗಂಡ ಏನು ಕೆಲಸ ಮಾಡ್ತಾನೆ ಅಂತ ಕೇಳ್ತಾರೆ ನೋಡಿ ಎಲ್ಲ ಕೆಲಸ ನಿನ್ನ ಗಂಡನೇ ಮಾಡ್ತಾನೆ ಏನು ಕೆಲಸ ಮಾಡ್ಬೋದು ಅಂತ ಕಾಮೆಂಟ್ ಮಾಡ್ತಾರೆ ಅಂತ ಸೊ ಪರವಾಗಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಕ್ಕೆ ಅದರಲ್ಲೇನಿದೆ ತಮಾಷೆ ಅಲ್ವಾ ಸೊ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು ನಮ್ಮ ಕೆಲಸ ನಾವು ಮಾಡ್ಕೊಳ್ಳಿಲ್ಲ ಅಂತಂತಂದರೆ ತುಂಬ ಕಷ್ಟ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಆದಷ್ಟು ಎಲ್ಲ ಕೆಲಸ ಗೊತ್ತಿರಬೇಕು ಅಟ್ಲೀಸ್ಟ್ ನಮಗೆ ಏನು ಕ ಬೆಳಗ್ಗೆ ಬೆಳಗಿನ ಸಂಜೆವರೆಗೂ ನಾವು ನಮ್ಮ ಮಾಡುವಂಥ ಲೈಫಲ್ಲಿ ಏನು ಬೇಕು ಅದನ್ನು ಆದಷ್ಟು ನಾವು ಕಲಿಬೇಕು ಸ್ನೇಹಿತರೆ ಅದು ಬಿಟ್ಬಿಟ್ಟು ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಬಂದರೆ ನಮಗೆ ನಿಜವಾಗ್ಲೂ ಅದು ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಐಫೈ ಆಗಿ ಜೀವನ ಮಾಡೋದನ್ನು ಕಲಿಬೇಕು ಹಾಗೆ ಮಿಡಲ್ ಕ್ಲಾಸ್ ಜೀವನವೂ ಕಲ್ತ್ಕೋಬೇಕು ಪ್ರತಿಯೊಂದನ್ನು ಕಲಿಬೇಕು ಕಲಿತಾಗ ಮಾತ್ರ ನಾವು ಮುಂದೆ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು ಸೊ ಹಾಗೇನೆ ನಮ್ಮ ಮನೆಯವರು ನೋಡಿ ಈಗ ಫುಲ್ಲು ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದರೆ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿಲ್ಲ ಅಂತಂದರೆ ಏನಾದರೂ ಇನ್ ಕೇಸ್ ಏನಾದರೂ ಇದು ಡ್ಯಾಮೇಜ್ ಇದ್ದರೆ ಅಥವಾ ಆ ಕಡೆ ಈ ಕಡೆ ಪ್ಯಾಚ್ ಹಾಕಿದಾಗ ಎಲ್ಲಾದರೂ ಲೀಕೇಜ್ ಇದ್ರೆ ಅಂತ ಅಷ್ಟೇ ಇದು ಮಾಡೋದು ತುಂಬಾ ಒಳ್ಳೇದು ಸೊ ಹಾಗಾಗಿ ಇದನ್ನು ಮಾಡಿದ್ದು ಈಗ ತೋರಿಸ್ತಿರೋದು ಒಂದು ಟೂ ಮಿನಿಟ್ಸ್ ಅಷ್ಟೇ ತುಂಬ ಹೊತ್ತು ತಗೊಳ್ಳುತ್ತೆ ಅದೆಲ್ಲ ಸೊ ತುಂಬ ಹೊತ್ತಾಯಿತು ಬಿಸಿಲು ಬೇರೆ ಇದ್ದಿದ್ದರಿಂದ ಸಖತ್ತು ಇದರೊಳಗಡೆ ಗಾಳಿ ಕೂಡ ಆಡೋದಿಲ್ಲ ಸೊ ಸಖತ್ತು ಹಿಂಸೆ ಆಗುತ್ತೆ ಈ ರೀತಿ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು ಅಂದರೆ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಇದಾಯಿತು ಫಿಕ್ಸ್ ಆಯಿತು ಅಂತ ಹೇಳ್ಬೋದು ಅಮ್ಮ ಬೆಳಗ್ಗೆ ಮಾಡಿರೋ ಅಂಥ ಟೊಮೆಟೊ ಭಾತನ್ನು ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದರು ಬರೋಷಲಿ ತುಂಬ ಟೈಮ್ ಆಗಿಬಿಡುತ್ತೆ ಸೊ ತಿನ್ಕೊಳ್ಳಿ ಮಧ್ಯಾಹ್ನ ಅಂತ ಬಟ್ ನಮಗೆ ನಿಜವಾಗ್ಲೂ ಹೊಟ್ಟೆ ಹಸುವಾಯಿತು ಸೊ ಇವಾಗ ತಿಂತಾಯಿದ್ದೀವಿ ಕೂತ್ಕೊಂಡು ನೋಡ್ಬೋದು ನಿಜವಾಗ್ಲೂ ಹೊಟ್ಟೆ ಹಸುವು ಹೆಂಗಾಗುತ್ತೆ ಗೊತ್ತಾ ಇರೋರಿಗೆ ಗೊತ್ತು ಸೊ ನಾವು ಯಾವತ್ತೋ ಒಂದು ದಿನ ಬಿಸಿಲಿಗೆ ಹೋದ್ರನ್ನ ಈ ಬಾವಿ ಒಳಗಡೆ ಇರೋವಂಥ ಕಪ್ಪೆನ ಹೊರಗಡೆ ಹಾಕ್ದಂಗೆ ಆಗ್ಬಿಡುತ್ತೆ ಸೊ ಸಖತ್ ಬಿಸಿಲಿದ್ದರಿಂದ ತುಂಬಾ ಸುಸ್ತಾಗಿತ್ತು ಹಾಗೆ ಹೊಟ್ಟೆ ಕೂಡ ಹಸುವಾಗಿತ್ತು ಸೊ ಇವಾಗ ಊಟ ಮಾಡ್ತಾಯಿದ್ದೀವಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಾಳೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ ವಿಲೇಜ್ ವ್ಲಾಗ್ ಅಂದರೆ ಎಲ್ಲರೂ ಇಷ್ಟಪಡ್ತೀರಾ ಅಂತ ಭಾವಿಸಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ